ವೆಲ್ಕಮ್ ಬ್ಯಾಕ್ ಟು ವಿಶಿ ವ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ಇದು ಯುಗಾದಿ ಹಬ್ಬದ ದಿನದ್ದು ಮತ್ತು ವರ್ಸ್ ದಿನದ ಎರಡು ವಿಡಿಯೋನ ಈ ವ್ಲಾಗಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ವ್ಲಾಗ್ನ ಅಪ್ಲೋಡ್ ಮಾಡೋ ಅಷ್ಟರಲ್ಲಿ ಹಬ್ಬ ಮುಗ್ದೋಗ್ಬಿಟ್ಟಿರುತ್ತೆ ಲೇಟಾಗಿ ವಿಶ್ ಮಾಡ್ತಾ ಇದ್ದೀನಿ ಇನ್ನು ಯುಗಾದಿ ಹಬ್ಬನ ನಮ್ಮನೆ ಈ ಸಲ ನಾವು ಸೆಲೆಬ್ರೇಟ್ ಮಾಡೋಕ್ಕಾಗಲಿಲ್ಲ ಅಂದರೆ ಮನೇಲಿ ಸಿಂಪಲ್ಲಾಗಿ ನನ್ನ ಹಸ್ಬೆಂಡೇ ಪೂಜೆ ಮಾಡಿದ್ರು ಹೋಳ್ಗೆ ಊಟ ಎಲ್ಲ ನಾವು ಈ ಸಲ ಮಾಡಲಿಲ್ಲ ಯಾಕಂದರೆ ನನಗೆ ಹಬ್ಬದ ಏನೇ ಪೀರಿಯಡ್ಸ್ ಇತ್ತು ತುಂಬ ಆಸೆ ಪಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿ ಆ ಹಬ್ಬಕ್ಕೆ ಎಲ್ಲನೂ ಕೂಡ ನಾನು ಪ್ರಿಪೇರ್ ಮಾಡ್ಕೊಂಡಿದ್ದೆ ಆದರೆ ಪೀರಿಯಡ್ಸಿಂದ ನನಗೆ ಈ ಸಲ ಹಬ್ಬನೇ ಮಾಡೋಕ್ಕಾಗಲಿಲ್ಲ ಪ್ರತಿ ವರ್ಷ ನಮ್ಮ ಮನೇಲಿ ಯಾವ ಥರ ಇರೋದು ಅಂದರೆ ನಾನು ಬೆಳಗ್ಗೆ ಬೇಗ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಆ ನನ್ನ ಹಸ್ಬೆಂಡ್ಗೂ ಕೂಡ ಎಣ್ಣೆ ಎಲ್ಲ ಹಚ್ಚಿ ಹೋಳಿಗೆ ಊಟ ಎಲ್ಲ ರೆಡಿ ಮಾಡಿಬಿಡ್ತಿದ್ದೆ ಅದಾದಮೇಲೆ ದೇವಸ್ಥಾನಕ್ಕೆಲ್ಲ ಹೋಗಿ ಇದ್ದು ಅದಲ್ಲದೆ ನನಗೆ ಹಬ್ಬ ದಿನದಲ್ಲಿ ಸೀರೆ ಎಲ್ಲ ಹಾಕೊಳ್ಳೋಕ್ಕೆ ತುಂಬಾ ಇಷ್ಟ ಆ ಸೀರೆ ಎಲ್ಲ ತಗೊಂಡು ವಿಡಿಯೋಸ್ ಎಲ್ಲ ಮಾಡ್ಕೊಳ್ಳೋಕೆ ತುಂಬ ಇಷ್ಟ ಅದನ್ನೆಲ್ಲ ನಾನು ಹಬ್ಬದ ಟೈಮಲ್ಲಿ ತುಂಬ ಸಲ ಮಾಡ್ತಾ ಇರ್ತೀನಿ ಯಾಕಂದರೆ ಬೇರೆ ದಿನಗಳಲ್ಲಿ ನನಗೆ ಟೈಮ್ ಸಿಗಲ್ವಲ್ಲ ಹಾಗಾಗಿ ಆದರೆ ಇವತ್ತು ಅದನ್ನು ಎಲ್ಲ ಮಾಡೋಕ್ಕಾಗಲಿಲ್ವಲ್ಲ ಅದಲ್ಲದೆ ನನಗೆ ಅಡುಗೆನೂ ಕೂಡ ಮಾಡೋಕ್ಕಾಗ್ತಿರ್ಲಿಲ್ಲ ನನಗೆ ಯಾವ ಥರ ಅಂದರೆ ಈವಾಗ ನಾರ್ಮಲ್ ಡೇಸಲ್ಲಿ ನಾನು ಯಾವ ಥರ ಆ್ಯಕ್ಟಿವ್ ಆಗಿರ್ತೀನೋ ಅದೇ ಥರ ಪೀರಿಯಡ್ ಡೇಸಲ್ಲೂ ಕೂಡ ನಾನು ಅಷ್ಟೇ ಆ್ಯಕ್ಟಿವ್ ಆಗಿರ್ತೀನಿ ನನಗೆ ಮುಂಚೆಯಿಂದನೂ ಅಷ್ಟೇ ಯಾವತ್ತೂ ಕೂಡ ಪೀರಿಯಡ್ ಡೇಯಲ್ಲಿ ಹೊಟ್ಟೆ ನೋವಿರ್ಬೋದು ಅಥವಾ ಕಾಲುನೋವಿರ್ಬೋದು ಸೊಂಟ ನೋವಿರ್ಬೋದು ಈ ಥರ ಎಲ್ಲ ಯಾವತ್ತೂ ಕೂಡ ಬಂದಿಲ್ಲ ಇವತ್ತು ಮತ್ತು ಫಸ್ಟ್ ಟೈಮ್ ನನಗೆ ನನ್ನ ಬ್ಯಾಡ್ ಲಕ್ ಅಂತ ಅನಿಸುತ್ತೆ ಹೊಟ್ಟೆ ನೋವು ಬಂದ್ಬಿಡ್ತು ತುಂಬಾ ಹೊಟ್ಟೆ ನೋವುತಾಯಿತ್ತು ನನಗೆ ಯಾಕೆ ಅಂತಲೇ ಗೊತ್ತಿಲ್ಲ ನನಗೆ ಅಷ್ಟೊಂದು ಹೊಟ್ಟೆ ನೋವು ಈ ಸಲ ಬಂದಿತ್ತು ಅದಲ್ಲದೆ ನನಗೆ ಏನು ಕೆಲಸ ಮಾಡೋಕ್ಕೂ ಕೂಡ ಇಂಟ್ರೆಸ್ಟೇ ಇರಲಿಲ್ಲ ಮನಸ್ಸಿಗೆ ಒಂಥರ ಬೇಜಾರು ಇತ್ತು ಅಯ್ಯೋ ಹಬ್ಬವನ್ನ ಮಾಡೋಕ್ಕಾಗಲಿಲ್ವಲ್ಲ ಇದನ್ನೆಲ್ಲ ನಾನು ಮಿಸ್ ಮಾಡ್ಕೊಂಡ್ಬಿಟ್ನಲ್ಲ ಇವತ್ತು ಅಂತಲೇ ಅನ್ನಿಸ್ತಾಯಿತ್ತು ಅದೇ ರೀಸನ್ ಇರಬೇಕು ನನಗೆ ಅಡುಗೆನೂ ಮಾಡೋಕ್ಕೂ ಕೂಡ ಇಂಟ್ರೆಸ್ಟ್ ಇರಲಿಲ್ಲ ಅದಲ್ಲದೆ ನನ್ನ ಹಸ್ಬೆಂಡ್ ಕೂಡ ಈ ವರ್ಷ ಅಲ್ಲ ಅಂದರೆ ಮುಂದಿನ ವರ್ಷ ಹಬ್ಬನ ಸೆಲೆಬ್ರೇಟ್ ಮಾಡ್ಬೋದು ಬಿಡು ಯಾಕೆ ಟೆನ್ಕ್ಷನ್ ತೊಗೊಳ್ತೀಯ ಎಲ್ಲ ಏನು ಮಾಡೋಕ್ಕೋಗ್ಬಿಡ ಆರಾಮಾಗಿ ರೆಸ್ಟ್ ಮಾಡು ಅಂತಲೇ ಹೇಳ್ತಾಯಿದ್ರು ನನಗೂ ಇಂಟ್ರೆಸ್ಟ್ ಇರಲಿಲ್ಲ ಅಲ್ವಾ ಹಾಗಾಗಿ ನಾನು ಹಬ್ಬದ ಅಡುಗೆ ಎಲ್ಲ ಏನೂ ಮಾಡೋಕ್ಕೋಗ್ಲಿಲ್ಲ ಪಾಪ ಅವರೇ ನನಗೆ ಬೆಳಗ್ಗೆ ಎಣ್ಣೆ ಎಲ್ಲ ಹಚ್ಚಿ ಸ್ನಾನಕ್ಕೆಲ್ಲ ಕಳಿಸ್ಬಿಟ್ಟು ಮನೆ ಕ್ಲೀನ್ ಮಾಡೋದು ಹಾಗೆ ತೋರಣ ಎಲ್ಲ ಮಾಡೋದೆಲ್ಲ ಅವರೇ ರೆಡಿ ಮಾಡಿದ್ರು ಮಾಮೂಲಿಯಾಗಿ ಅವರು ಈ ಥರ ಹಬ್ಬದ ಟೈಮಲ್ಲೆಲ್ಲ ನನಗೆ ಎಲ್ಲ ಕೆಲಸದಲ್ಲೂ ಕೂಡ ಎಲ್ಪ್ ಮಾಡಿಕೊಡ್ತಾರೆ ಅಡುಗೆ ಕೆಲಸದಲ್ಲೂ ಕೂಡ ಎಲ್ಪ್ ಮಾಡ್ತಾರೆ ಅವರು ಮನೆಯಲ್ಲೇ ಇದ್ದರೆ ಇನ್ನು ಹಬ್ಬದ ದಿನ ಎಲ್ಲ ನಾವು ಶಾಪ್ನ ಓಪನ್ ಮಾಡಲ್ಲ ಅಲ್ವಾ ಹೋಗಿ ಬರೀ ಪೂಜೆ ಮಾಡ್ಕೊಂಡು ಬರೋದು ಅಷ್ಟೇ ಈ ಸಲ ಶಾಪ್ಗೂ ಕೂಡ ಪೂಜೆ ಮಾಡೋಕ್ಕಾಗಲಿಲ್ಲ ಹಂಗಾಗಿ ಮನೇಲೇ ನೀಟಾಗಿ ಅವರು ಎಲ್ಲನೂ ರೆಡಿ ಮಾಡಿಕೊಂಡು ಪೂಜೆ ಎಲ್ಲ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ರು ಆದರೆ ಈ ಸಲ ಏನಾಯಿತು ಅಂದರೆ ಅವರು ತೋರಣ ಕಟ್ಟೋಕ್ಕೆ ಸುಮಾರು ಒಂದು ಗಂಟೆ ಕಾಲ ಟೈಮ್ ತೊಗೊಂಡಿದ್ದಾರೆ ಎಷ್ಟೊಂದು ಟೈಮ್ ತಗೊಂಡ್ರು ಅಂದರೆ ಆ ತೋರಣ ಕಟ್ಟೋ ಟೈಮಲ್ಲೇ ಎಲ್ಲ ಕೆಲಸ ಕೂಡ ಮುಗಿಸ್ಕೊಂಡು ಬಿಡ್ಬೋದು ಅದನ್ನೇ ಮಾತಾಡಿಕೊಂಡು ತೋರಣನ ಕಟ್ತಾ ಇದ್ರು ಆದರೆ ತುಂಬ ಚೆನ್ನಾಗಿ ತೋರಣ ಕಟ್ಟಿದ್ರು ಏನೋ ಯೂಟ್ಯೂಬಲ್ಲಿ ವೀಡಿಯೋ ನೋಡ್ಕೊಂಡು ಬಂದು ಈ ಥರ ತೋರಣನ ಕಟ್ಟಿದ್ದಾರೆ ಅವ್ರಿಗೆ ಇದರಲ್ಲೆಲ್ಲ ತುಂಬಾ ಇಂಟ್ರೆಸ್ಟು ನಿಧಾನ ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಆರಾಮಾಗಿ ನೀಟಾಗಿ ರೆಡಿ ಮಾಡ್ತಾರೆ ಏನನ್ನೇ ಆದರೂ ಕೂಡ ಫೈನಲ್ ಆಗಿ ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು ಆದರೆ ಮಾವಿನೆಲನ್ನು ಮಡ್ಚಬಾರ್ದು ಹಬ್ಬದಲ್ಲಿ ಅಂತ ಹೇಳ್ತಾರೆ ಅದು ನಮಗೆ ಸರಿಯಾಗಿ ಗೊತ್ತಿಲ್ಲ ಅವರು ಪಾಪ ಅವ್ರ ಆಸೆ ಪಟ್ಟು ಕಟ್ಟೋದ್ರಲ್ಲ ಅದಕ್ಕೆ ನಾನು ಕೂಡ ಏನು ಹೇಳೋಕ್ಕೆ ಹೋಗಲಿಲ್ಲ ಆದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡೋಕ್ಕೆ ಹಾಗೆ ಅವರು ದೇವ್ರ ಮನೇಲೆಲ್ಲ ಕ್ಲೀನ್ ಮಾಡಿಕೊಂಡು ನೀಟಾಗಿ ಪೂಜೆ ಎಲ್ಲನೂ ಕೂಡ ಅವರೇ ಮಾಡಿದ್ರು ನಮ್ಮ ಮನೇಲಿ ಯಾವ ಥರ ಅಂದರೆ ನಾನು ಈ ಪೂಜೆ ವಿಷಯದಲ್ಲೆಲ್ಲ ತುಂಬ ಪಟಾಪಟ ಅಂತ ಮಾಡಿಬಿಡ್ತೀನಿ ನೀಟಾಗಿ ಕುತ್ಕೊಂಡು ಒಂದು ಹತ್ತು ನಿಮಿಷ ನಿಧಾನಕ್ಕೆ ಪೂಜೆ ಮಾಡಬೇಕು ಅಂತ ಎಲ್ಲ ಮಾಡಲ್ಲ ಆಗಿ ಪಟಾಪಟ ಅಂತ ಪೂಜೆ ಮುಗಿಸ್ಬಿಟ್ಟು ಇನ್ನೊಂದು ಕೆಲಸ ಮಾಡೋಕ್ಕೆ ಶುರು ಮಾಡ್ಕೊಂಡು ಬಿಡ್ತೀನಿ ಆದರೆ ನನ್ನ ಹಸ್ಬೆಂಡ್ ಆ ಥರ ಅಲ್ಲ ಅವ್ರಿಗೆ ಸ್ವಲ್ಪ ದೇವ್ರ ಮೇಲೆ ಜಾಸ್ತಿ ಭಕ್ತಿ ನೀಟಾಗಿ ಕುತ್ಕೊಂಡು ನೆಮ್ಮದಿಯಾಗಿ ಅವರು ಒಂದು ಅರ್ಧ ಗಂಟೆಗಳ ಕಾಲ ಪೂಜೆನ ಮಾಡಬೇಕು ಚೆನ್ನಾಗಿ ಪೂಜೆ ಮಾಡಿದ್ರು ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ನೀಟಾಗಿ ರೆಡಿ ಮಾಡಿದ್ರು ಅವರೇ ಬೇವು ಬೆಲೆ ಎಲ್ಲ ಮಾಡಿ ದೇವ್ರಿಗೆ ನೈವೇದ್ಯ ಮಾಡಿದ್ರು ಹಣ್ಣೆಲ್ಲ ತಂದಿಟ್ಟಿದ್ದೆ ನಾನು ನೆನ್ನೆನೆ ಪೂಜೆಗೆಲ್ಲ ಬೇಕಾಗತ್ತೆ ಅಂತ ಹೇಳಿ ಆದರೆ ಅವರು ನನ್ಗಳನ್ನ ನೋಡೇ ಇಲ್ಲ ನಾನು ಕೂಡ ಹೇಳಲಿಲ್ಲ ನನ್ನ ನಾನು ಸುಮ್ಮನೆ ಆಗಿಬಿಟ್ಟಿದ್ದೆ ಅವರು ನೋಡಿಲ್ವಲ್ಲ ಹಂಗಾಗಿ ದೇವ್ರಿಗೆ ನೈವೇದ್ಯ ಕಣ್ಣೆಲ್ಲ ಏನು ಇಟ್ಟೇ ಇರಲಿಲ್ಲ ಸಿಂಪಲ್ಲಾಗಿ ಮಾಮೂಲಿ ಮಾಮೂಲಿಯಾಗಿ ಹೆಂಗೆ ಪೂಜೆ ಪೂಜೆ ಮಾಡ್ತೀವೋ ಹಂಗೆ ಪೂಜೆ ಮಾಡಿದ್ರು ಹಾಗೆ ನನಗೆ ಸುಮಾರು ದಿನದಿಂದ ಕಮೆಂಟ್ ಮೂಲಕ ಕೇಳ್ತಾ ಇದ್ರಿ ಯಾವುದಾದ್ರೂ ಒಂದು ಒಳ್ಳೆ ಮ್ಯಾಟ್ರೆಸ್ ಇದ್ರೆ ಸಜೆಸ್ಟ್ ಮಾಡಿ ನಮಗೂ ಕೂಡ ಯೂಸ್ ಆಗುತ್ತೆ ಅಂತ ಹೇಳಿ ಹಾಗಾಗಿ ನಾನಿವತ್ತು ಈ ಮ್ಯಾಟ್ರಸ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇದನ್ನ ರೀಸೆಂಟಾಗಿ ನನ್ನ ಬ್ರದರ್ ಪರ್ಚೇಸ್ ಮಾಡಿರೋದು ಒಂದು ಇಪ್ಪತ್ತು ದಿನ ಆಯಿತು ಅವರು ತಗೊಂಡು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು ಹಾಗಾಗಿ ನಾನು ಇದನ್ನು ನಿಮಗೂ ಕೂಡ ಸಜೆಸ್ಟ್ ಮಾಡ್ತಾ ಇದ್ದೀನಿ ಇದು ಬಂದು ಸ್ಪೈನ್ ಮ್ಯಾಟ್ರಸ್ ಆಮೋರ್ ಬ್ರ್ಯಾಂಡ್ದು ಈ ಬ್ರ್ಯಾಂಡ್ ಮ್ಯಾಟ್ರೆಸ್ ಅಲ್ಲಿ ಏನ್ ಸ್ಪೆಸಿಫಿಕೇಶನ್ ಇದೆ ಅಂದರೆ ಇದನ್ನ ಕ್ರಾಪ್ಡಿ ಒನ್ ಟೆನ್ ಡೆನ್ಸಿಟಿ ರೀಬೌಂಡೆಡ್ ಫಾರ್ಮ್ನ ಯೂಸ್ ಮಾಡಿ ಮಾಡಿರ್ತಾರೆ ಇದರಿಂದ ನಮಗೆ ಬ್ಯಾಕ್ ಪೇನ್ ಆಗಿರ್ಬೋದು ಸ್ಪೈನಲ್ ಇಶ್ಯೂ ಇರ್ಬೋದು ಸರ್ವಿಕಲ್ ಇಶ್ಯೂ ಇರ್ಬೋದು ಇದೆಲ್ಲ ತೊಂದರೆಗಳು ಕೂಡ ನಾವು ಈ ಬೆಡ್ ಮೇಲೆ ಮಲಗೋದ್ರಿಂದ ಕಡಿಮೆ ಆಗ್ತಾ ಬರುತ್ತೆ ಇದೇ ಕಾರಣಕ್ಕೆ ನನ್ನ ಬ್ರದರ್ ಕೂಡ ಈ ಮ್ಯಾಟ್ರೆಸ್ನ ತಗೊಂಡಿರೋದು ಅವ್ರಿಗೂ ಕೂಡ ತುಂಬಾ ಬ್ಯಾಕ್ ಪೇನ್ ಇತ್ತಂತೆ ಹಾಗಾಗಿ ಅವರು ಈ ಮ್ಯಾಟ್ರೆಸ್ನ ಪರ್ಚೇಸ್ ಮಾಡಿದ್ರು ಇವಾಗ ಸ್ವಲ್ಪ ಪರವಾಗಿಲ್ಲ ಬ್ಯಾಕ್ ಪೇನ್ ಕೂಡ ಕಡಿಮೆ ಆಗ್ತಾ ಇದೆ ಅಂತಾನೆ ಹೇಳ್ತಾ ಇದ್ರು ಜೊತೆಗೆ ಈ ಮ್ಯಾಟ್ರಸ್ ಟಾಪ್ಲೇ ಮೆಮೊರಿ ಫೋಮ್ ಮತ್ತು ಎಚ್ ಆರ್ ಕಂಫರ್ಟ್ ಫೋಮ್ ಕೆಳಗಡೆ ಗಟ್ಟಿಯಾದ ರಿಬೋನ್ ಫೋಮ್ ನ ಬಳಸ್ಕೊಂಡಿರೋದ್ರಿಂದ ಇದು ಸಾಫ್ಟ್ನೆಸ್ ಮತ್ತೆ ಸಪೋರ್ಟ್ ಗೆ ಪರ್ಫೆಕ್ಟ್ ಬ್ಲೆಂಡ್ ಅಂತಾನೆ ಹೇಳ್ಬೋದು ಹಾಗೆ ಈ ಮ್ಯಾಟ್ರಸ್ಸಲ್ಲಿ ಅಲ್ಲಿ ಸರ್ಟಿಪ್ಯೂರ್ ಮತ್ತೆ ಸರ್ಟಿಗಾರ್ಡ್ ಟೆಕ್ನಾಲಜಿನ ಬಳಸ್ಕೊಂಡಿರೋದ್ರಿಂದ ಇದು ಬ್ಯಾಕ್ಟೀರಿಯಾ ಫ್ರೀ ಆಗಿರುತ್ತೆ ಹಾಗಾಗಿ ಬೆಡ್ ಸ್ಮೆಲ್ ಬರೋದು ಕೂಡ ಕಡಿಮೆ ಆಗುತ್ತೆ ಹಾಗೆ ಕೆಲವೊಂದು ಮ್ಯಾಟ್ರಸ್ನ ಮನೆಗೆ ಡೆಲಿವರಿ ಮಾಡುವಾಗ ರೋಲ್ ಮಾಡಿ ಕಳಿಸ್ತಾರೆ ಆದರೆ ಈ ಮ್ಯಾಟ್ರಸ್ನ ಮನೆ ಕಳಿಸ್ದಾಗ ಫ್ಲ್ಯಾಟಾಗಿ ಕಳಿಸ್ತಾರೆ ಯಾಕಂದರೆ ಆರ್ಥಪೆಟಿಕ್ ಮ್ಯಾಟ್ರಸ್ನ ಕಂಪ್ರೆಸ್ ಮಾಡಿ ರೋಲ್ ಮಾಡಿ ಕಳಿಸ್ದಾಗ ಅದರ ಸಪೋರ್ಟ್ ಮತ್ತು ಕಂಫರ್ಟ್ನೆಸ್ ಕಡಿಮೆ ಆಗುತ್ತೆ ಅಂತ ಇದು ಕಡಿಮೆ ಆಗಬಾರ್ದು ಅಂತಲೇ ಈ ಬ್ರ್ಯಾಂಡ್ ಎಲ್ಲ ಮ್ಯಾಟ್ರಸ್ನೂ ಕೂಡ ಫ್ಲ್ಯಾಟಾಗಿ ಅವರು ಮನೆ ಕಳಿಸ್ಕೊಡ್ತಾರೆ ಇನ್ನು ಈ ಮ್ಯಾಟ್ರಸ್ಗೆ ಐದು ವರ್ಷ ವಾರಂಟಿ ಕೂಡ ಕೊಡ್ತಾರೆ ಜೊತೆಗೆ ತರ್ಟಿ ಡೇಸ್ ಫ್ರೀ ಟ್ರಯಲ್ ಕೂಡ ಇರುತ್ತೆ ನಿಮ್ಗೇನಾದರೂ ಈ ಮ್ಯಾಟ್ರಸ್ ತೊಗೊಳ್ಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ನಾನು ಕೂಪನ್ ಕೋಡ್ನ ಯೂಸ್ ಮಾಡಿಕೊಂಡು ನೀವು ಪರ್ಚೇಸ್ ಮಾಡ್ಬೋದು ನನ್ನ ಕೂಪನ್ ಕೋಡ್ನ ಯೂಸ್ ಮಾಡ್ಕೊಂಡು ಪರ್ಚೇಸ್ ಮಾಡೋದ್ರಿಂದ ನಿಮಗೆ ಡಿಸ್ಕೌಂಟ್ ಕೂಡ ಸಿಗುತ್ತೆ ಕೂಪನ್ ಕೋಡ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಈಗಾಗಲೇ ಕೊಟ್ಟಿರ್ತೀನಿ ಇಂಟ್ರೆಸ್ಟ್ ಇದ್ದರೆ ಸಲ ಚೆಕ್ ಮಾಡಿ ನೋಡಿ ಇನ್ನು ನನ್ನ ಹಸ್ಬೆಂಡ್ ಯಾವ ಥರ ಅಂದರೆ ಪಾಪ ಅವರು ನನಗೇನು ಹುಷಾರಿಲ್ಲ ಅಂದ್ರೂ ಸೊಪ್ಪಗಾಗಿ ಬಿಡ್ತೀನಲ್ವ ಆವಾಗ ಏನಾದರೂ ಒಂದು ತಮಾಷೆ ಮಾಡ್ತಾ ಇರ್ತಾರೆ ಒಟ್ನಲ್ಲಿ ನಾನು ಆ್ಯಕ್ಟಿವ್ ಆಗಿರಬೇಕು ಅವ್ರಿಗೆ ಏನಾದರೂ ಸ್ವಲ್ಪ ಸಬ್ಗಾಗ್ಬಿಟ್ರೆ ಅವ್ರಿನ್ನೂ ಜಾಸ್ತಿಯೇ ಬೇಜಾರು ಮಾಡ್ಕೊಂಡು ಬಿಡ್ತಾರೆ ಯಾವಾಗಲೂ ನೀನು ಈ ಥರ ಇರಲ್ವಲ್ಲ ಯಾಕೆ ಇಷ್ಟೊಂದು ಅಂತ ಹೇಳಿ ಏನಾದರೂ ಒಂದು ತಮಾಷೆ ಮಾಡಿ ನಗಿಸ್ತಾ ಇರ್ತಾರೆ ಇನ್ನು ತಿಂಡಿಗೆ ನಾನು ಏನೂ ಮಾಡೋಕ್ಕಾಗಿರಲಿಲ್ಲ ಅಲ್ವಾ ಅವರೇ ಹೇಳಿದ್ರು ಸ್ವಲ್ಪ ಚಿತ್ರಾನ್ನ ಮಾಡ್ತೀನಿ ಯಾವ ಥರ ಮಾಡೋದು ಹಂಗೆ ಹೇಳು ನಾನು ಬೇಗ ಬೇಗ ಮಾಡಿಬಿಡ್ತೀನಿ ಹೇಳಿ ನಾವು ಕೂಡ ಹಂಗೆ ಅಂದ್ಕೊಂಡು ಸ್ವಲ್ಪ ಚಿತ್ರಾನ್ನ ಮಾಡೋಣ ಅಂತೇಳಿ ಅಷ್ಟರಲ್ಲಿ ಲೇಖನರ ಮಮ್ಮಿ ಕೂಡ ಫೋನ್ ಮಾಡಿದರು ಅಲ್ಲೇನು ತಿಂಡಿ ಮಾಡೋಕ್ಕೋಗ್ಬಿಡ ಇಲ್ಲಿಗೆ ಬಾ ನಾನು ಅಡುಗೆಯೆಲ್ಲ ಮಾಡಿಬಿಟ್ಟಿದ್ದೀನಿ ಹೇಳಿ ತುಂಬನೇ ಬಲವಂತ ಮಾಡಿ ಕರೀತಾ ಇದ್ರು ಹಾಗಾಗಿ ಮಧ್ಯಾಹ್ನದ ಊಟಕ್ಕೆ ನಾವು ಇಲ್ಲಿಗೆ ಬಂದ ಬೆಳಗ್ಗೆ ತಿಂಡಿಗೆ ಬರಲಿಲ್ಲ ಮಧ್ಯಾಹ್ನ ಊಟಕ್ಕೆ ಹೋಗೋಣ ಅಂತ ಹೇಳಿ ಮಧ್ಯಾಹ್ನದ ಊಟಕ್ಕೆ ಇಲ್ಲಿಗೆ ಬಂದಿದ್ದ ಯಾಕೋ ಯಾಕೋ ಊರ್ ಚೆನ್ನಾಗಿಲ್ಲ ಅವತ್ತು ಸ್ನಾನ ಮಾಡಿಸ್ತೀನಿ ಬಾ ಅಂದ ತಕ್ಷಣ ಸೀದಾ ಹೋಗ್ಬಿಟ್ಟ ಇನ್ನೊಂದ್ಸಲ ಮಾಡ್ಸಲ್ಲ ಅಂತ ಗೊತ್ತು ಆಹಾ ಒಳ್ಳೆ ನಿದ್ದೆ ಬರುತ್ತೆ ಅಪ್ಪು ಆತರ ಮಾಡ್ಬಿಟ್ಟು ಕೈ ಬಿಡು ನೀನು ನೋಡೋಣ ಹೆಡ್ ಮಸಾಜ್ ಮಾಡಿ ಬಿಟ್ಬಿಡು ನಮ್ ರೂಬಿ ಆತರ ಮಾಡ್ತಾ ಇತ್ತಲ್ವಾ ಸ್ವಲ್ಪ ಹಿಂಗ ಕೈನ ಮತ್ತೆ ಹಿಂಗ ಮತ್ತೆ ಮಾಡುವಂತ ತೋರಿಸೋದು ವಿಚಿತ್ರವಾಗಿ ಏನ್ ತಿನ್ನದ ಚೆನ್ನಾಗಿರ್ತದೆ ಹಿಂಗ್ ತಿಂದ್ರೆ ಇಷ್ಟೊಂದು ತುಪ್ಪ ಹಾಕೊಂಡ್ರೆ ಅಯ್ಯೋ ಮೂರ್ ಸ್ಪೂನ್ ತುಪ್ಪ ಫ್ರೀಯಾಗಿ ಸಿಕ್ಕುವಾಗ ಹೊಟ್ಟೆ ತುಂಬಾ ತಿನ್ಕೊಂಡ್ ಇನ್ನು ಅಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತಿದ್ದು ನಾವು ಅವ್ರ ಮನೆಗೆ ಹೋದ್ರು ಅಷ್ಟೇ ನಮ್ಮ ಮನೆಗೆ ಬಂದರು ಅಷ್ಟೇ ಸ್ವಲ್ಪ ಹೊತ್ತು ಚೆನ್ನಾಗಿ ಅರಟೆ ಹೊಡ್ಕೊಂಡು ಕುತ್ಕೊಂಡು ಬಿಡ್ತೀವಿ ಟೈಮ್ ಯಾವ ಥರ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ ಸುಮ್ಮನೆ ಅದು ಇದು ಮಾತಾಡ್ಕೊಂಡು ಕೂತ್ಕೊಳ್ತೀವಿ ಇನ್ನು ಅಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಬಂದ ಮೇಲೆ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾ ಇದ್ದೆ ಮಧ್ಯಾಹ್ನ ಆದಮೇಲೆ ನನಗೆ ಸ್ವಲ್ಪ ಹೊಟ್ಟೆ ನೋವು ಕೂಡ ಕಡಿಮೆ ಆಗಿತ್ತು ಬರೀ ನಿದ್ದೆ ಮಾಡಿದ್ದೆ ಆಯಿತು ಹಬ್ಬದ ದಿನ ಹಾಗಾಗಿ ನಾನು ವ್ಲಾಗ್ನು ಕೂಡ ಕಂಟಿನ್ಯೂ ಮಾಡಲಿಲ್ಲ ಬೆಳಗ್ಗೆ ನಾನು ಮತ್ತೆ ವ್ಲಾಗ್ನ ಮಾಡ್ಕೊಳ್ಳೋಣ ಅಂತ ಸುಮ್ಮನಾದೆ ಇನ್ನು ಬೆಳಗ್ಗೆ ವರ್ಸದೊಡ್ಕಿನ ದಿನ ಸ್ವಲ್ಪ ಮಟನ್ ಮಾಡಿಕೊಡೋಣ ನನ್ನ ಹಸ್ಬೆಂಡ್ಗೆ ಅಂತ ಅನ್ಕೊಂಡೆ ನಿನ್ನೆನು ಕೂಡ ಹಬ್ಬದ ಏನು ಮಾಡೇ ಇರಲಿಲ್ವಲ್ಲ ಅಟ್ ಲೀಸ್ಟ್ ಇವತ್ತಾದ್ರೂ ಮಟನ್ ಮಾಡಿಕೊಡೋಣ ಅವ್ರಿಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಮಟನ್ ಕೂಡ ತರಿಸ್ಕೊಂಡಿದ್ದೆ ಜೊತೆಗೆ ಅವರು ನನಗೆ ಸ್ವಲ್ಪ ಚಿಕನ್ ಕೂಡ ತಗೊಂಡು ಬಂದಿದ್ರು ಚೆನ್ನಾಗಿ ತೊಳಿಬೇಕು ಅಪ್ಪು ಇಲ್ಲಾಂದ್ರೆ ಅದೇ ತರ ವಾಸನೆ ಬರ್ತಿರುತ್ತೆ ಚೆನ್ನಾಗಿ ತೊಳಿಬಾರ್ದಂತೆ ಒಂದೇ ಸಲ ತೊಳಿಬೇಕಂತೆ ಇಲ್ಲಾಂದ್ರೆ ಅದ್ರದ್ದು ಸ್ವಾದ ಉಂಟು ಸಪ್ಪೆ ಆಗ್ಬಿಡ್ತದೆ ಅಯ್ಯೋ ದೇವಾ ಒಂದ್ ಕೆಜಿ ಇಲ್ಲಿ ಫುಲ್ ಬರಿ ಏನಿದು ಚರ್ಬಿ ಅಂತಾರೆ ಅಲ್ವಾ ಚರ್ಬಿನೇ ಜಾಸ್ತಿ ಇದೆ ಎಲ್ಲಿ ನೋಡಿಕೊಂಡೋಗಿದ್ರಿ ಇವತ್ತರಕ್ಕೆ ಏರೋಳ್ಳಿ ಅಯ್ಯೋ ದೇವ ನಾನು ಆನ್ಲೈನಲ್ಲಿ ಆರ್ಡರ್ ಮಾಡೋಣ ಅಂತ ಅಂದ್ಕೊಂಡೆ ಅಲ್ಲಿ ನೋಡಿದ್ರೆ ಅರ್ಧ ಕೆ ಜಿ ಮಟನ್ಗೆ ಆರುನೂರು ರೂಪಾಯಿನೂ ಇತ್ತು ಇವ್ರನ್ನ ಕೇಳೋದಕ್ಕೆ ಒಂದು ಕೆ ಜಿ ಮಟನ್ ಎಂಟುನೂರು ರೂಪಾಯಿ ಆರ್ನೂರು ರೂಪಾಯಿಗೆ ಅರ್ಧ ಕೆ ಜಿ ಜಾಸ್ತಿ ಆಯಿತು ಅಂದ್ರೆ ಇನ್ನೇನು ಇನ್ನೂರು ರೂಪಾಯಿ ಉಳಿಸ್ಬೋದಲ್ಲ ಅಂತ ಹೇಳ್ಬಿಟ್ಟು ಇಲ್ಲೇ ತೊಗೊಂಡು ಬಂದುಬಿಡಬೇಕು ಅಂತ ಹೇಳಿದೆ ಇವ್ರು ನೋಡಿದ್ರೆ ಅದಕ್ಕಿನ್ನೂ ಎಕ್ಸ್ಟ್ರಾ ಇನ್ನೂರು ರೂಪಾಯಿ ಹಾಕ್ಬಿಟ್ಟು ಒಂದು ಕೆ ಜಿ ತೊಗೊಂಡು ಬಂದುಬಿಟ್ಟವ್ರೆ ಅಯ್ಯೋ ಒಂದು ಕೆ ಜಿ ಮಟನ್ ತಿನ್ನೋಕ್ಕಾದ್ರೂ ಆಗುತ್ತಾ ಯಾರು ಹೇಳಿದ್ರು ಒಂದು ಕೆ ಜಿ ತಿನ್ನೋಕ್ಕಾಗಲ್ಲ ಅಂತ ಒಂದು ಕೆಜಿ ಜಿ ಒಬ್ಬರೇ ತಿಂತಾರೆ ಯಾರು ಟೈಮ್ಗೆ ನಮ್ಮ ಸೈಡ್ ತಿಂತಾರೆ ಮಂಡ್ಯದಲ್ಲಿರೋರಿಗೆಲ್ಲ ಚೆನ್ನಾಗಿ ಗೊತ್ತಿರುತ್ತೆ ಈ ತರ ಮಟನ್ ಊಟ ಅಂದ್ರೆ ಒಂದು ಸಲ ಚೆನ್ನಾಗಿ ತಿಂತಾರೆ ತಿನ್ನೋ ಯಾವಾಗಲೂ ಒಂದು ಅದರಲ್ಲಿ ಬರೀ ಚರ್ಬಿನೇ ಜಾಸ್ತಿ ಕೊಟ್ಟಿರ್ತವ್ರೆ ಮಟನ್ ಸ್ವಲ್ಪ ಕಡಿಮೆ ಇದೆ ಎಲ್ಲ ಕಡೆಯೂ ಅಷ್ಟೇ ಕಡಿಮೆ ಇಲ್ಲ ಜಾಸ್ತಿನೇ ಆಯಿತು

ಅವರು ಒಂದಲ್ಲ ಒಂದು ದಿನ ಇಲ್ಲಿಗೆ ಬರ್ತಾರಲ್ಲ ಅಂತ ಇನ್ನು ಹ್ಞೂ ಇನ್ನು ಅವರು ಮಟನೆಲ್ಲ ಕ್ಲೀನ್ ಮಾಡಿ ಕೊಟ್ಬಿಟ್ಟು ಅವ್ರದು ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಶಾಪ್ಗೆ ಹೋದರು ಅವರು ಮನೇಲಿ ಲ್ಯಾಪ್ಟಾಪ್ ಇಟ್ಕೊಂಡು ಕೆಲಸ ಮಾಡಲ್ಲ ಯಾಕಂದರೆ ಮನೇಲಿ ಸ್ವಲ್ಪ ನೆಟ್ವರ್ಕ್ ಸಿಗಲ್ಲ ಅದಲ್ಲದೆ ಶಾಪ್ಗೆ ಹೋಗಿ ಕೆಲಸ ಮಾಡಿದ್ರೆ ಅವ್ರ ಕೆಲಸನೂ ಆಗುತ್ತೆ ಹಾಗೆ ಶಾಪಿಂಗ್ ಕೆಲಸನೂ ಮಾಡ್ಕೊಳ್ಬೋದಲ್ಲ ಅಂತ ಹೇಳಿ ಅವರು ಶಾಪ್ಗೆ ಹೊರ್ಟ್ರು ಅವ್ರು ಹೋದ್ಮೇಲೆ ನಾನು ಸ್ವಲ್ಪ ಬೇಗ ಬೇಗ ಮಟನ್ ಕುರ್ಮಾ ಮಾಡಿ ಚಿಕನ್ ಗೀ ರೋಸ್ಟ್ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಚಿಕನ್ ಗೀ ರೋಸ್ಟ್ ಮಾಡಿ ಮನೆ ತುಂಬ ದಿನನೇ ಆಗೋಗ್ಬಿಟ್ಟಿತ್ತು ಹಾಗಾಗಿ ಇವತ್ತು ಅದನ್ನೇ ಮಾಡ್ಕೊಳ್ತಾ ಇದ್ದೀನಿ ಮೊದಲು ಮಟನ್ ಕುರ್ಮಾಗೆ ಮಸಾಲೆ ರೆಡಿ ಮಾಡ್ಕೊಂತೀನಿ ಮಟನ್ ಕುರ್ಮಗೆ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು ಹಾಗಾಗಿ ನಾನು ಒನ್ ಟೀ ಸ್ಪೂನ್ ಒಂದು ಅರ್ಧದಷ್ಟು ಸ್ಟಾರ್ ಸ್ಟಾರುವ ಎರಡು ಏಲಕ್ಕಿ ಒಂದು ಅರ್ಧ ಇಂಚಿನಷ್ಟು ಚಕ್ಕೆ ಸ್ವಲ್ಪ ಜಾಪತ್ರೆ ಹಾಗೆ ಒಂದು ಮೂರು ಲವಂಗನ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಎಣ್ಣೆ ಹಾಕಿ ಎಲ್ಲ ಹುರ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಮಾಮೂಲಿ ಹಂಗೆ ಹುರ್ಕೊಳ್ಬೋದು ಇದ್ರ ಜೊತೆಗೆ ನಾನು ಒಂದು ಹತ್ತು ಗೋಡಂಬಿನ ತಗೊಂಡಿದ್ದೀನಿ ಒಂದು ಹತ್ತರಿಂದ ಹನ್ನೆರಡು ಗೋಡಂಬಿನ ಸೇರಿಸ್ಕೊಂತ ಇದ್ದೀನಿ ಗೋಡಂಬಿ ಮತ್ತೆ ಈ ಸ್ಪೈಸಸ್ನ ಹಾಕಿ ಸ್ವಲ್ಪ ಚೆನ್ನಾಗಿ ಹಂಗೆ ಹುರ್ ಹುರ್ಕೊಳ್ಬೇಕು ಲೋ ಫ್ಲೇಮಲ್ಲೇ ಇದನ್ನೆಲ್ಲ ಹುರ್ಕೊಂಡಿದ್ದಾದ್ಮೇಲೆ ಇದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ನಾವು ಗ್ಯಾಸ್ನ ಆಫ್ ಮಾಡಿಬಿಟ್ಟು ಅದೇ ಬಿಸಿಗೆ ಒಂದು ಮೂರು ಸ್ಪೂನ್ ಆಗೋವಷ್ಟು ತೆಂಗಿನಕಾಯಿ ತುರಿನ ಸೇರಿಸ್ಕೊಂತ ಇದ್ದೀನಿ ಗ್ಯಾಸ್ ಆಫ್ ಮಾಡಿದ್ರೇ ಸಾಕು ಅದೇ ಬಿಸಿಗೆ ತೆಂಗಿನಕಾಯಿ ತುರಿ ಎಲ್ಲ ಸ್ವಲ್ಪ ರೋಸ್ಟ್ ಆಗೋ ಥರ ಆಗುತ್ತೆ ಹಾಗೆ ಇದನ್ನು ಹಂಗೆ ಲೈಟಾಗಿ ಹುರ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟು ಹುರ್ಕೊಂಡ್ರೆ ಸಾಕು ಆ ಬಿಸಿಗೆನೇ ಕಾಯಿ ಕೂಡ ಬಿಸಿ ಆಗುತ್ತೆ ಇವಾಗ ಕೊನೆಯಲ್ಲಿ ಒಂದು ಟೀ ಸ್ಪೂನ್ ಆಗೋವಷ್ಟು ಗಸಗಸೆ ಹಾಕೊಂಡ್ಬಿಟ್ಟು ಅದು ಸ್ವಲ್ಪ ಹಂಗೆ ಹುರ್ಕೊಂಡು ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಕಂಪ್ಲೀಟಾಗಿ ತಣ್ಣಗಾಗಬೇಕು ಇದೇ ಕಡಾಯಿಗೆ ನಾವು ಸ್ವಲ್ಪ ಈರುಳ್ಳಿನೂ ಕೂಡ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಇದೇ ಕಡಾಯಲ್ಲಿ ಹಾಗಾಗಿ ನಾನು ಒಂದು ಎರಡು ಸ್ಪೂನ್ ಆಗೋವಷ್ಟು ಎಣ್ಣೆನ ಈ ಕಡಾಯಿಗೆ ಸೇರಿಸ್ಕೊಳ್ತಾ ಇದ್ದೀನಿ ನಾವು ಎಣ್ಣೆನ ಜಾಸ್ತಿ ಹಾಕ್ಕೊಂಡು ಕೂಡ ಈ ಥರ ಈರುಳ್ಳಿನ ಫ್ರೈ ಮಾಡ್ಕೊಳ್ಬೋದು ಎಣ್ಣೆ ಜಾಸ್ತಿ ಹಾಕೊಂಡು ಫ್ರೈ ಮಾಡಿದ್ರೆ ಬೇಗನೆ ಆಗೋಗ್ಬಿಡುತ್ತೆ ನಾನು ಸುಮ್ಮನೆ ಯಾಕೆ ಎಣ್ಣೆ ವೇಸ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ಒಂದು ಎರಡು ಸ್ಪೂನ್ ಆಗೋವಷ್ಟು ಎಣ್ಣೆನ ಹಾಕೊಂಡು ಮೀಡಿಯಮ್ ಫ್ಲೇಮಲ್ಲೇ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾವು ಹೈದರಾಬಾದಿ ಬಿರಿಯಾನಿ ಎಲ್ಲ ಮಾಡ್ಕೊತೀವಿ ನೋಡಿ ಆವಾಗ ಈರುಳ್ಳಿನ ಸ್ವಲ್ಪ ಕೆ ಕೆಂಪುಗಾಗೋವರೆಗೂ ಫ್ರೈ ಮಾಡ್ಕೊಳ್ತೀವಲ್ಲ ಅದೇ ಥರ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆ ಸ್ವಲ್ಪ ಕಡಿಮೆ ಹಾಕಿರೋದ್ರಿಂದ ಇದು ಸ್ವಲ್ಪ ಟೈಮ್ ತೊಗೊಳ್ಳೋದು ಅಷ್ಟೇ ಸುಮಾರು ಒಂದು ಹತ್ತರಿಂದ ಹದಿನೈದು ನಿಮಿಷ ಆಗುತ್ತೆ ಈ ಥರ ನಾವು ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋವಷ್ಟರಲ್ಲಿ ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಈ ಥರ ಈರುಳ್ಳಿನ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಇನ್ನು ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಳ್ಳೋ ಅಷ್ಟರಲ್ಲಿ ಆ ಕಡೆ ಗೋಡಂಬಿನೆಲ್ಲ ನಾನು ಹುರಿದಿಟ್ಕೊಂಡಿದ್ನಲ್ಲ ಅದು ಕೂಡ ತಣ್ಣಗಾಗಿದೆ ಅದನ್ನಿವಾಗ ಒಂದು ಮಿಕ್ಸರ್ ಜಾರ್ಗೆ ಹಾಕೊಂಡು ಸ್ವಲ್ಪ ನೀರು ಹಾಕಿ ಸಣ್ಣದಾಗಿ ರುಬ್ಕೊಳ್ಬೇಕು ನಾವು ಈ ಎರಡು ಮಸಾಲೆನೂ ಒಟ್ಟಿಗೆ ಕೂಡ ಹಾಕಿ ರುಬ್ಕೊಳ್ಬೋದು ಅಂದರೆ ಈರುಳ್ಳಿ ಮತ್ತು ಈ ಗೋಡಂಬಿ ಎಲ್ಲನೂ ಒಟ್ಟಿಗೆನೂ ಹಾಕಿ ರುಬ್ಕೊಳ್ಬೋದು ಅದು ಒಂಥರ ಬೇರೆ ಟೇಸ್ಟ್ ಬರುತ್ತೆ ಈ ಥರ ಮಾಡಿಕೊಂಡ್ರೆ ಇದೊಂಥರ ಬೇರೆ ಟೇಸ್ಟ್ ಬರುತ್ತೆ ನಾನಿವಾಗ ಗೋಡಂಬಿ ಎಲ್ಲನೂ ಸ್ವಲ್ಪ ಸಣ್ಣದಾಗಿ ರುಬ್ಬಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ಇನ್ನೊಂದು ಜಾರ್ಗೆ ಈರುಳ್ಳಿ ಹಾಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನು ಕೂಡ ಸಣ್ಣದಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈಗ ನೀವು ಇಷ್ಟು ಸಣ್ಣದಾಗಿ ಪೇಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ಇನ್ನೊಂದು ನಾನು ಮೂರು ಸ್ಪೂನ್ ಗಟ್ಟಿ ತಗೊಂಡಿದ್ದೀನಿ ನನಗೆ ಸುಮಾರು ಜನ ಕಮೆಂಟ್ ಮೂಲಕ ಕೇಳ್ತಿರ್ತೀರ ಮಡಿಕೆಯಲ್ಲಿ ನೀವು ಯಾವ ತರ ಕೂಡ ನಾನು ನೆಕ್ಸ್ಟ್ ಮಿನಿ ಬ್ಲಾಗ್ ಮಾಡ್ತೀನಲ್ಲ ಆವಾಗ ಅಪ್ಲೋಡ್ ಮಾಡ್ತೀನಿ ನನಗೆ ಅದನ್ನ ಮೊಸರು ಮಾಡೋದನ್ನ ತೋರಿಸೋಕೆ ಟೈಮ್ ಸಿಗ್ಲಿಲ್ಲ ಬೇಜಾರು ಮಾಡ್ಕೊಂಡ್ಬಿಡಿ ಇವಾಗ ಅದೇ ಮೊಸರಿಗೆ ನಾನು ಒಂದು ಸ್ಪೂನ್ ಆಗೋವಷ್ಟು ಖಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದ್ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿನ ಸೇರಿಸಕೊಂತೀನಿ ಜೊತೆಗೆ ಒಂದು ಟೀ ಸ್ಪೂನ್ ಆಗೋವಷ್ಟು ಗರಂ ಮಸಾಲ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗೋವಷ್ಟು ಜೀರಿಗೆ ಪುಡಿನೂ ಕೂಡ ಸೇರಿಸ್ಕೊಂಡು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಚಿಟಕಿ ಆಗುವಷ್ಟು ಅರ್ಶಿನದ ಪುಡಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಮನೇಲಿ ಚಿಲ್ಲಿ ಪೌಡರ್ನ ಮಾಡಿಸಿರೋದ್ರಿಂದ ಅದು ಒಂದು ಒಳ್ಳೆ ಕಲರ್ ಬಂದಿದೆ ಬ್ಯಾಡ್ಗಿ ಮೆಣ್ಸಿನ್ಕಾಯಿ ಸ್ವಲ್ಪ ಜಾಸ್ತಿ ಹಾಕೊಂಡು ಗುಂಟೂರು ಮೆಣಸಿನ್ಕಾಯಿ ಸ್ವಲ್ಪ ಕಡಿಮೆ ಹಾಕೊಂಡ್ರೆ ತುಂಬ ಒಳ್ಳೆ ಕಲರ್ ಬರುತ್ತೆ ನಾವು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನೆಲ್ಲ ತೊಗೊಳ್ತೀವಿ ನೋಡಿ ಸೇಮ್ ಅದೇ ಕಲರ್ ಬರುತ್ತೆ ಈ ಮಟನ್ ಕುರ್ಮಾಗೆ ಇಷ್ಟೇ ಮಸಾಲೆ ಬೇಕಾಗಿರೋದು ಅದನ್ನೆಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟೆ ಹಾಗೆ ಇವಾಗ ಒಂದು ಕುಕ್ಕರ್ಗೆ ನಾನು ಒಂದು ಸ್ಪೂನ್ ಆಗೋವಷ್ಟು ಸಾಸಿವೆ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಸುಮಾರು ಜನ ನನಗೆ ಕಮೆಂಟ್ ಮೂಲಕ ಕೇಳ್ತಾ ಇರ್ತೀರ ನೀವು ಯಾಕೆ ಅಡುಗೆಗೆ ಸಾಸಿವೆ ಎಣ್ಣೆನ ಬಳಸ್ಕೊಳ್ತೀರಾ ವೆಜ್ಗೆಲ್ಲ ಅಂತ ಹೇಳ್ಬಿಟ್ಟು ನಾನ್ ವೆಜ್ಗೆ ಸಾಸಿವೆ ಎಣ್ಣೆ ಬಳಸ್ಕೊಂಡ್ರೆ ತುಂಬಾ ರುಚಿಯಾಗಿ ಬರುತ್ತೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ಹಾಗೆ ಎಣ್ಣೆಗೆ ಒಂದು ಸ್ವಲ್ಪ ಪಲಾವ್ ಎಲೆ ಸ್ವಲ್ಪ ಮೆಂತ್ಯ ಸೊಪ್ಪು ಹಾಗೆ ಒಂದು ಅರ್ಧದಷ್ಟು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀ ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದ ಒಂದು ಸ್ಪೂನ್ ಆಗೋವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಕೂಡ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ನಾನು ಒಂದು ಮುಕ್ಕಾಲು ಕೆ ಜಿಯಷ್ಟು ಮಟನ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕೆ ಜಿಯಷ್ಟು ಮಟನ್ ತೊಗೊಂಡು ಬಂದಿದ್ದರು ಅದರಲ್ಲಿ ಒಂದು ಕಾಲು ಕೆ ಜಿನ ನಾನು ಹಂಗೆ ಎತ್ತಿಟ್ಟಿದ್ದೀನಿ ಮಾಡೋಕ್ಕೋಗಿಲ್ಲ ಒಂದು ಮುಕ್ಕಾಲು ಕೆ ಜಿಯಷ್ಟು ಮಟನ್ನ ಸೇರಿಸ್ಕೊಂಡು ಅದಕ್ಕೆ ಎಷ್ಟು ಬೇಕಷ್ಟು ಉಪ್ಪನ್ನ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದು ನೀರೆಲ್ಲ ಬಿಟ್ಕೊಳ್ಬೇಕು ಮಟನ್ದು ಸ್ವಲ್ಪ ನೀರು ಬಿಟ್ಕೊಳ್ಳೋವರ್ಗು ನಾವು ಹಂಗೆ ಸ್ವಲ್ಪ ಹುರ್ಕೊಂಡುಬಿಟ್ಟು ಆಗಲಿ ನಾನು ಒಂದು ಬೌಲ್ಗೆ ಮೊಸರು ಹಾಗೆ ಚಿಲ್ಲಿ ಪೌಡರ್ನೆಲ್ಲ ಸೇರಿಸಿ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡಿದ್ದೆ ನೋಡಿ ಅದನ್ನು ಇವಾಗ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಮಟನ್ ಸ್ವಲ್ಪ ನೀರೆಲ್ಲ ಬಿಟ್ಕೊಂಡಿದ್ದಾದಮೇಲೆ ಅದು ಡ್ರೈ ಆಗುತ್ತೆ ಅದಾದಮೇಲೆ ನಾವು ಈ ಮಸಾಲೆನ ಸೇರಿಸ್ಕೊಳ್ಬೇಕು ಇದನ್ನು ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಕುದಿ ಬರಬೇಕು ಈಗ ನೀವು ನೋಡ್ತಿರ್ಬೋದು ಸ್ವಲ್ಪ ಚೆನ್ನಾಗಿ ಕುದೀತಾ ಇದೆ ಇದು ಕುದಿಯುವಾಗ ಇನ್ನೊಂದು ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಯಾಕಂದರೆ ಮಟನ್ನ ನಾವು ಒಂದು ಎರಡು ವಿಜಲು ತೆಗೆಸ್ಬೇಕಾಗತ್ತೆ ಬರೀ ಈ ಮಸಾಲೆನೇ ಹಾಕ್ಕೊಂಡು ವಿಷಲ್ಲಿ ತೆಗೆಸ್ಬಿಟ್ರೆ ಒಂದೊಂದು ಸಲ ಸೀದೋಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ನೀರನ್ನ ಹಾಕೊಂಡು ನಾನು ಒಂದು ಎರಡು ವಿಷಲ್ನ ತೆಗೆಸ್ತಾ ಇದ್ದೀನಿ ಈ ಮಟನ್ ಸ್ವಲ್ಪ ಬಲ್ತಿದೆ ಹಾಗಾಗಿ ಎರಡು ವಿಷಲ್ ತೆಗೆಸ್ತಾ ಇದ್ದೀನಿ ಏನಾದರೂ ಎಳೆ ಮಟನ್ ತೊಗೊಂಡ್ರೆ ನಾವು ಒಂದೇ ವಿಷಲಲ್ಲಿ ಮಟನ್ ಬೇಗನೆ ಬೆಂದೋಗ್ಬಿಡುತ್ತೆ ಇದಾದಮೇಲೆ ನಾವು ಇನ್ನೊಂದು ವಿಷಲ್ ಕೂಡ ತೆಗೆಸ್ಕೊಳ್ಬೇಕು ಹಾಗಾಗಿ ಇವಾಗ ನಾನು ಸೈಡಲ್ಲಿ ಅದನ್ನು ಎತ್ತಿಟ್ಕೊಳ್ತಾ ಇದ್ದೀನಿ ಅದು ಆರಾಮಾಗಿ ವಿಷಲ್ ಬರುತ್ತೆ ಅಷ್ಟರಲ್ಲಿ ಸ್ವಲ್ಪ ಚಿಕನ್ದು ಗೀ ರೋಸ್ಟ್ನ ಮಾಡ್ಕೊಳ್ತೀನಿ ಅಂತ ಹೇಳೋದ್ನಲ್ಲ ಅದಕ್ಕೂ ಕೂಡ ಸ್ವಲ್ಪ ಚಿಕನ್ನ ಮ್ಯಾರಿನೇಟ್ ಮಾಡ್ಕೊಳ್ಬೇಕಾಗತ್ತೆ ಹಾಗೆ ಸ್ವಲ್ಪ ಮಸಾಲೆ ಕೂಡ ತೆಗಿಬೇಕಾಗತ್ತೆ ಹಾಗಾಗಿ ನಾನು ಮೊದಲು ಚಿಕನ್ನ ಮ್ಯಾರಿನೇಟ್ ಮಾಡಿ ಎತ್ತಿಟ್ಬಿಟ್ಟು ಅದಾದಮೇಲೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಕೆ ಜಿ ಚಿಕನ್ಗೆ ನಾನು ಒಂದು ಎರಡು ಸ್ಪೂನ್ ಆಗೋವಷ್ಟು ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಅಂದರೆ ದೊಡ್ಡ ಸ್ಪೂನ್ ಬರುತ್ತಲ್ಲ ಮಾಮೂಲಿಯಾಗಿ ಆ ಸ್ಪೂನಲ್ಲಿ ಎರಡು ಸ್ಪೂನ್ ಮೊಸರನ್ನ ಸೇರಿಸ್ಕೊಂಡಿದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೊಂಡಿದ್ದೀನಿ ಒಂದು ಚಿಟಕಿಯಷ್ಟು ಚಿಲ್ಲಿ ಪೌಡರ್ ಹಾಗೆ ಒಂದು ಟೀ ಸ್ಪೂನ್ ಆಗೋವಷ್ಟು ಮೆಣಸಿನ ಪುಡಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈ ಚಿಕನ್ಗೆ ಎಷ್ಟು ಬೇಕು ಅಷ್ಟು ಮೆಣಸಿನ ಪುಡಿ ಮತ್ತು ಉಪ್ಪನ್ನ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಯಾಕಂದರೆ ನಾವು ಮಸಾಲೆ ಕೂಡ ತೆಗಿಯೋದ್ರಿಂದ ಜಾಸ್ತಿ ಖಾರ ಆಗಿಬಿಡುತ್ತೆ ಅಂತ ಹೇಳಿ ನಾನು ಒನ್ ಟೀ ಸ್ಪೂನ್ ಆಗೋವಷ್ಟು ಚಿಲ್ಲಿ ಪೌಡರ್ನ ಸೇರಿಸ್ಕೊಂಡಿದ್ದೀನಿ ಅಷ್ಟೇ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ಅರ್ಧ ಗಂಟೆ ನಾನು ಎತ್ತಿಟ್ಬಿಡ್ತೀನಿ ಆ ಚಿಕನ್ಗೆ ಮೊಸರೆಲ್ಲ ಚೆನ್ನಾಗಿ ಇಟ್ಕೊಂಡ್ರೆ ಚಿಕನ್ ಕೂಡ ತುಂಬ ಚೆನ್ನಾಗಿ ಸಾಫ್ಟಾಗಿ ಜ್ಯೂಸಿಯಾಗಿ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಇವಾಗ ನಾನೊಂದು ಕಡಾಯಿಗೆ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಆರರಿಂದ ಏಳು ಮೆಂತ್ಯ ಕಾಳು ಒಂದು ಸ್ಪೂನ್ ಆಗೋವಷ್ಟು ಧನಿಯಾ ಬೀಜನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಇಂಚಷ್ಟು ಚಕ್ಕೆ ಒಂದೆರಡು ಲವಂಗ ಅದ್ರ ಜೊತೆಗೆ ಒಂದು ಟೀ ಸ್ಪೂನ್ ಆಗೋವಷ್ಟು ಶಾಯಿ ಜೀರಾ ಒಂದು ಟೀ ಸ್ಪೂನ್ ಆಗೋವಷ್ಟು ಮೆಣಸುಕಾಳನ್ನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಏಳರಿಂದ ಎಂಟು ಬ್ಯಾಡ್ಗೆ ಮೆಣ್ಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಗುಂಟೂರು ಮೆಣಸಿನ್ಕಾಯಿ ಹಾಕೋದೇನೋ ಬೇಡ ಬ್ಯಾಡ್ಗೆ ಮೆಣಸಿನ್ಕಾಯಿ ಮೆಣಸುಕಾಳು ಹಾಕೋದ್ರಿಂದ ಖಾರ ಸರಿ ಹೋಗುತ್ತೆ ಇದ್ರ ಜೊತೆಗೆ ನಾನು ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿನೂ ಕೂಡ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಚಿಕ್ಕದು ಬೆಳ್ಳುಳ್ಳಿ ಗೆಡ್ಡೆ ಹಾಗಾಗಿ ನಾನು ಒಂದು ಗೆಡ್ಡೆನ ತಗೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ಅರ್ಧ ನಿಂಬೆಣ್ಣಿನಿಗಾದ್ರೂ ಹಣ್ಣು ಕೂಡ ಸೇರಿಸ್ಕೊಂಡು ಸ್ವಲ್ಪ ಲೋ ಫ್ಲೇಮಲ್ಲೇ ನಾವು ಫ್ರೈ ಮಾಡ್ಕೊಳ್ಬೇಕು ಮಾಮೂಲಿ ಎಲ್ಲ ಮಾಮೂಲಿ ಮಸಾಲೆಗೆಲ್ಲ ನಾವು ಫ್ರೈ ಮಾಡ್ಕೊಳ್ತೀವಿ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ತಣ್ಣಗಾಗ್ಲಿ ಅಂತ ಹೇಳಿ ಸೈಡಲ್ಲಿ ಎತ್ತಿಟ್ಕೊಂಡ್ಬಿಟ್ಟೆ ಅಷ್ಟರಲ್ಲಿ ನಾವು ಮಟನ್ಗೆ ವಿಜಲ್ ತೆಗೆಸ್ತಾ ಇದ್ವಲ್ಲ ಅದು ಕೂಡ ವಿಜಲ್ ಹೋಗಿ ಕಂಪ್ಲೀಟಾಗಿ ತಣ್ಣಗಾಗಿತ್ತು ಇವಾಗ ನೀವು ನೋಡ್ತಿರ್ಬೋದು ಮಟನು ಕೂಡ ಬೆಂದಿದೆ ಒಂದು ಮುಕ್ಕಾಲು ಭಾಗದಷ್ಟು ಮಟನ್ ಬೆಂದಿದೆ ಪೂರ್ತಿ ಹೋಗಬಾರ್ದು ಒಂದು ಮುಕ್ಕಾಲು ಭಾಗ ಬೇಯಿಸ್ಕೊಂಡ್ಬೇಕು ು ಅಷ್ಟೇ ಇವಾಗ ನಾವು ಆಗಲೇ ಗೋಡಂಬಿ ಪೇಸ್ಟೆಲ್ಲ ಮಾಡಿಟ್ಕೊಂಡಿದ್ದು ನೋಡಿ ಆ ಮಸಾಲೆನ ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ಬೇಕು ಅಷ್ಟು ನೀರನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಬೋದು ಕೆಲವರು ಕುರ್ಮಾನ ಸ್ವಲ್ಪ ತೆಳ್ಳಗಿದ್ರೆ ಇಷ್ಟಪಡ್ತಾರೆ ಕೆಲವರು ಗಟ್ಟಿಯಾಗಿದ್ದರೆ ಇಷ್ಟಪಡ್ತಾರೆ ನಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ಬೋದು ಹಾಗೆ ಮಟನ್ ತು ಚರ್ಬಿ ಎಲ್ಲ ಬರುತ್ತೆ ನೋಡಿ ಅದನ್ನು ನಾನು ಎತ್ತಿಟ್ಟಿದ್ದೆ ಅದನ್ನು ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಅಷ್ಟೇ ಒಂದು ಕುದಿ ಬರಬೇಕು ಇದೊಂದು ಸ್ವಲ್ಪ ಕುದೀತಾ ಇದೆ ಅನ್ನೋವಾಗ ನಾವು ಈರುಳ್ಳಿ ಪೇಸ್ಟ್ನ ಮಾಡಿಟ್ಕೊಂಡಿದ್ವಲ್ಲ ಈರುಳ್ಳಿನ ಹುರಿದ್ಬಿಟ್ಟು ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಈ ಈರುಳ್ಳಿ ಪೇಸ್ಟ್ನ ಹಾಕೋದ್ರಿಂದನೇ ಈ ಕುರ್ಮ ರುಚಿಯಾಗಿ ಬರೋದು ಅಂತಲೇ ಹೇಳ್ಬೋದು ಅದೊಂಥರ ಬೇರೆ ಥರನೇ ಟೇಸ್ಟ್ ಬರುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ನಮ್ಮಮ್ಮ ಎಲ್ಲ ಹಾಗಾಗಿ ನಾನು ಅದೇ ಥರ ಮಾಡ್ಕೊಂಡಿದ್ದೀನಿ ಅಷ್ಟೇ ಇವಾಗ ನೋಡ್ತಿರ್ಬೋದು ಮಟನ್ನು ಸ್ವಲ್ಪ ಬೇಯ್ತಾ ಇದೆ ಇವಾಗ ನಾನು ಇನ್ನೊಂದು ವಿಷಲ್ನ ತೆಗೆಸ್ಕೊಂಡ್ಬಿಡ್ತೀನಿ ಒಂದು ವಿಷಲ್ ಆದರೂ ತೆಗೆಸ್ಕೊಳ್ಬೋದು ಇಲ್ಲಾಂದರೆ ಹಾಗೆ ನಾವು ಬೇಯಿಸ್ಕೊಳ್ಬೋದು ಕುಕ್ಕರಲ್ಲಿ ಮಾಡಿದ್ನಲ್ಲ ಹಾಗಾಗಿ ನಾನು ಒಂದು ವಿಷಲ್ನ ತೆಗೆಸ್ಕೊಳ್ಳೋಣ ಅಂತ ಹೇಳಿ ಇಟ್ಬಿಟ್ಟೆ ಇವಾಗ ಅದ್ರ ಪಾಡ್ಗೆ ಅದು ಮಟನ್ ಕುರ್ಮಾ ರೆಡಿಯಾಗಿ ಹೋಗ್ಬಿಡುತ್ತೆ ಇನ್ನು ಚಿಕನ್ ಗೀ ರೋಸ್ಟ್ಗೆ ನಾನು ಮಸಾಲೆ ತೆಗೆದಿದ್ದನಲ್ಲ ಅದು ಕೂಡ ತಣ್ಣಗಾಗಿದೆ ಅದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನುಣ್ಣಗೆ ರುಬ್ಕೊಳ್ಬೇಕು ಅವಾಗ ಚೆನ್ನಾಗಿರುತ್ತೆ ಇವಾಗ ಚಿಕನ್ ಗೀ ರೋಸ್ಟ್ಗೆ ಒಂದು ಮಡಿಕೆಗೆ ನಾನು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಎರಡು ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ ತುಪ್ಪದ್ದೇ ಸ್ಪೂನ್ ಬರುತ್ತೆ ನೋಡಿ ಆ ಸ್ಪೂನಲ್ಲಿ ನಾನು ಒಂದ್ ಎರಡು ಸ್ಪೂನ್ ತಗೊಂಡಿದ್ದೀನಿ ಮ ಚಿಕನ್ ಗೀ ರೋಸ್ಟ್ಗೆ ತುಪ್ಪನೇ ಸ್ವಲ್ಪ ಜಾಸ್ತಿ ಇರಬೇಕು ಜಾಸ್ತಿ ತುಪ್ಪ ಹಾಕೋದ್ರಿಂದಲೇ ಅದು ರುಚಿ ಸ್ವಲ್ಪ ಹೆಚ್ಚಾಗೋದು ಹಾಗೆ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಜೊತೆಗೆ ಕರ್ಬೇವನೂ ಕೂಡ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಚಿಕನ್ ಗೀ ರೋಸ್ಟ್ ಇರ್ಬೋದು ಅಥವಾ ಚಿಕನ್ ಸುಕ್ಕ ಇರ್ಬೋದು ಇದನ್ನೆಲ್ಲ ನಾವು ಮಡಿಕೆಯಲ್ಲಿ ಮಾಡ್ಕೊಂಡ್ರೆ ಒಂದು ಒಳ್ಳೆ ರುಚಿ ಬರುತ್ತೆ ಅಂತಾನೆ ಹೇಳ್ಬೋದು ತುಂಬಾ ರುಚಿಯಾಗಿರುತ್ತೆ ನೀವು ಕೂಡ ಏನಾದರೂ ಮಾಡೋಂಗಿದ್ರೆ ಮಡಿಕೆಯಲ್ಲಿ ಮಾಡಿ ಟ್ರೈ ಮಾಡಿ ನೋಡಿ ಅವಾಗ ನಿಮಗೂ ಕೂಡ ಅದರ ಡಿಫ್ರೆನ್ಸ್ ಏನಿದೆ ಅಂತ ಹೇಳಿ ಗೊತ್ತಾಗುತ್ತೆ ಇವಾಗ ನಾನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ನಲ್ಲ ಚಿಕನ್ನ ಅದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಲೈಟಾಗಿ ಫ್ರೈ ಆದರೆ ಸಾಕು ತೀರಾ ಫ್ರೈ ಆಗೋದೇನೋ ಬೇಡ ಈ ಮ್ಯಾರಿನೇಟ್ ಮಾಡಿರೋ ಚಿಕನ್ನ ಸೇರಿಸ್ಕೊಂಡ್ಬಿಟ್ಟು ಲಿಟ್ ಕ್ಲೋಸ್ ಮಾಡಿ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ನಾವು ಬೈಲರ್ ಕೋಳಿ ತಗೊಂಡಿರೋದ್ರಿಂದ ಜಾಸ್ತಿ ಬೇಯಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಬೇಗನೆ ಆಗೋಗ್ಬಿಡುತ್ತೆ ಇದು ಈಗ ನೀವು ನೋಡ್ತಿರ್ಬೋದು ಚಿಕನ್ ಅಲ್ಲಿರೋ ನೀರೆಲ್ಲ ಹಿಂಗ್ಕೊಂಡು ಎಣ್ಣೆ ಎಲ್ಲ ಇದೆ ಅಂದ್ರೆ ತುಪ್ಪ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ ಇವಾಗ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮೆಣಸಿನ್ಕಾಯಿ ಎಲ್ಲನೂ ಹಾಕಿ ಮಸಾಲೆನ ಅದನ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದೀನಿ ಸೇರಿಸ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ಲೈಟ್ ಆಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಬೇಯಿಸ್ಕೊಳ್ಬೇಕು ಆ ಮಸಾಲೆದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗ್ಬೇಕು ಹಾಗೆ ಡ್ರೈ ಆಗಬೇಕು ಆ ಮಸಾಲೆ ಪೂರ್ತಿಯಾಗಿ ಅದೇನಾದರೂ ಡ್ರೈ ಆಗ್ದೇ ಸ್ವಲ್ಪ ತೆಳ್ಳಗಾಗ್ಬಿಟ್ರೆ ಚಿಕನ್ ಗೀರಷ್ಟು ಅಂತಾನೆ ಅನ್ಸಲ್ಲ ಅದೇ ಬೇರೆ ತರ ಆಗೋಗ್ಬಿಡುತ್ತೆ ಈಗ ನೀವು ನೋಡ್ತಿರ್ಬೋದು ಅದು ಕೂಡ ಚೆನ್ನಾಗಿ ಬೈಕೊಳ್ತಾ ಇದೆ ತುಪ್ಪ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ ನೋಡಿ ನಾ ಚಿಕನಲ್ಲಿರೋ ಎಣ್ಣೆ ಅಂಶ ಇರ್ಬೋದು ಹಾಗೆ ತುಪ್ಪ ಇರ್ಬೋದು ಅದೆಲ್ಲ ಸ್ವಲ್ಪ ಚೆನ್ನಾಗಿ ತೇಲ್ತಾ ಇರಬೇಕು ತೇಲ್ತಾ ಇದ್ರೆನೆ ಗೀ ರೋಸ್ಟ್ ತುಂಬಾ ರುಚಿಯಾಗಿ ಬರೋದು ಹೋಟೆಲಲ್ಲೆಲ್ಲ ಮಾಡ್ತಾರೆ ನೋಡಿ ಸೇಮ್ ಅದೇ ಥರ ಟೇಸ್ಟ್ ಇರುತ್ತೆ ಇದನ್ನಂತೂ ಮಿಸ್ ಮಾಡ್ದೇ ಒಂದ್ಸಲ ಟ್ರೈ ಮಾಡಿ ನೋಡಿ ಈ ಕಡೆ ಚಿಕನ್ ಗೀ ರೋಸ್ಟ್ ಕೂಡ ರೆಡಿನೇ ಆಗೋಯಿತು ಟೈಮ್ ಕೂಡ ಜಾಸ್ತಿ ಇಡಿಯಲ್ಲ ಒಂದು ಹತ್ತರಿಂದ ಹನ್ನೆರಡು ನಿಮಿಷಕ್ಕೆಲ್ಲ ನಾವು ಈ ಚಿಕನ್ ಗೀ ರೋಸ್ಟ್ನ ರೆಡಿನೇ ಮಾಡ್ಕೊಂಡು ಬಿಡ್ಬೋದು ನನಗೆ ಇದೆರಡು ಅಡುಗೆ ಮಾಡೋ ಅಷ್ಟು ೊಳ್ಳೆನೇ ತುಂಬಾ ಸೆಕೆ ಆಗ್ತಾ ಇತ್ತು ನನ್ನ ಹಸ್ಬೆಂಡು ಕಿಚನಲ್ಲಿ ಒಂದು ಪುಡ್ತಾಗಿ ಫ್ಯಾನು ಕೂಡ ಫಿಕ್ಸ್ ಮಾಡಿಕೊಟ್ಟಿದ್ದಾರೆ ಈ ಥರ ಏನಾದರೂ ಸೆಕೆ ಇದ್ದರೆ ಹಾಗೆ ಅಲ್ಲಿ ಆನ್ ಮಾಡಿಬಿಡ್ತೀನಿ ಸ್ವಲ್ಪ ಗಾಳಿ ತಗೊಂಡು ಹಂಗೆ ಅಡುಗೆನೂ ಕೂಡ ಮಾಡ್ಕೊಳ್ತಾ ಇರ್ತೀನಿ ಇನ್ನು ಎರಡು ಕೂಡ ಆಯ್ತಲ್ಲ ಅದ್ರ ಜೊತೆಗೆ ಸ್ವಲ್ಪ ಜೀರಾ ರೈಸ್ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮೊದಲೇ ನಾನು ಜೀರಾ ರೈಸ್ ಅಂತಲೇ ಬರುತ್ತಲ್ಲ ಅದನ್ನು ಬೇಯಿಸಿ ಇಟ್ಕೊಂಡ್ಬಿಟ್ಟಿದ್ದೆ ಇವಾಗ ಒಂದು ಕಡಾಯಿಗೆ ಒಂದು ಪೀಸ್ ಆಗೋವಷ್ಟು ಏಲಕ್ಕಿ ಒಂದು ಮೂರು ಲವಂಗ ಒಂದು ಇಂಚಷ್ಟು ಚಕ್ಕೆ ಒಂದು ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನ್ ಆಗೋವಷ್ಟು ಜೀರಿಗೆನ ಸೇರಿಸ್ಕೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಗೋಡಂಬಿನ ಹಾಕೊಳ್ತಾ ಇದ್ದೀನಿ ಗೋಡಂಬಿ ಇಷ್ಟ ಇದ್ದರೆ ಹಾಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಹಾಗೆ ಒಂದೆರಡು ಹಸಿರು ಮೆಣಸಿನ್ಕಾಯಿ ಹಾಕೊಂಡ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ನಾನು ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಸಣ್ಣದಾಗಿ ಅದನ್ನು ಕೂಡ ಸೇರಿಸ್ಕೊಂಡು ಆಗಿ ನಾವು ಫ್ರೈ ಮಾಡ್ಕೊತೀವಲ್ಲ ಆ ಥರ ಫ್ರೈ ಮಾಡ್ಕೊಳ್ಬೇಕು ಕೆಲವರು ಜೀರಾ ರೈಸ್ಗೆ ಸ್ವಲ್ಪ ಎಣ್ಣೆ ಎಲ್ಲ ಜಾಸ್ತಿ ಹಾಕಿ ಮಾಡ್ಕೊಳ್ತಾರೆ ಅದು ಸ್ವಲ್ಪ ಚೆನ್ನಾಗಿರುತ್ತೆ ಅಂತೇಳಿ ನಾನೀಗಾಗಲೇ ಗೀ ರೋಸ್ಟ್ಗೆ ತುಪ್ಪ ಎಲ್ಲ ಜಾಸ್ತಿ ಹಾಕಿದ್ದೀನಿ ಹಾಗೆ ಮಟನ್ಗೂ ಕೂಡ ಸ್ವಲ್ಪ ಎಣ್ಣೆ ಎಲ್ಲ ಜಾಸ್ತಿನೇ ಇರುತ್ತಲ್ಲ ಹಾಗಾಗಿ ನಾನು ಜೀರಾ ರೈಸ್ಗೆ ಯಾವುದೇ ಥರ ಎಣ್ಣೆನ ಜಾಸ್ತಿ ಹಾಕೋಕ್ಕೋಗಿಲ್ಲ ಹೋಗಿಲ್ಲ ಸ್ವಲ್ಪ ಎಣ್ಣೆನ ಹಾಕೊಂಡು ಮಾಡ್ಕೊಳ್ತಾ ಇದ್ದೀನಿ ಬೇಯಿಸಿಟ್ಕೊಂಡಿದ್ನಲ್ಲ ಅನ್ನನ ಇವಾಗ ಸೇರಿಸ್ಬಿಟ್ಟು ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಬಿಡೋದು ಅಷ್ಟೇ ಸಾಮಾನ್ಯವಾಗಿ ಎಲ್ಲರಿಗೂ ಬರುತ್ತೆ ಅಂದ್ಕೊಳ್ತೀನಿ ಜೀರಾ ರೈಸ್ನ ಮಾಡೋಕ್ಕೆ ನಾನು ಸ್ವಲ್ಪ ಎಣ್ಣೆ ಕಡಿಮೆ ಹಾಕಿರೋದ್ರಿಂದ ಇದು ಸ್ವಲ್ಪ ಡ್ರೈ ಆಗಿದೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ನೋಡೋಕ್ಕೂ ಕೂಡ ರಿಚಾಗಿ ಕಾಣಿಸುತ್ತೆ ಇಷ್ಟೆಲ್ಲ ಅಡುಗೆ ಮಾಡ್ಕೊಳ್ಳೋವಷ್ಟರಲ್ಲಿ ಸುಮಾರು ಒಂದು ಎರಡು ಗಂಟೆ ಟೈಮ್ ಹಿಡಿತು ಅದರಲ್ಲೂ ತುಂಬ ಸೆಕೆ ಆಗ್ತಾಯಿತ್ತಲ್ಲ ನಾನು ಸ್ವಲ್ಪ ಹೊತ್ತು ಸುಧಾರಿಸ್ಕೊಂಡು ನಿಧಾನಕ್ಕೆ ಅಡುಗೆನ ಮಾಡಿಕೊಂಡೆ ಈಗ ನೀವು ನೋಡ್ತಿರ್ಬೋದು ಮಟನ್ ಕುರ್ಮಾ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಹೇಳಿಬಿಟ್ಟು ನಿಜವಾಗ್ಲೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಸ್ಮೆಲ್ ಕೂಡ ಅಷ್ಟೇ ಒಂದು ಒಳ್ಳೆ ಪರಿಮಳ ಬರ್ತಾಯಿತ್ತು ಇನ್ನು ಚಿಕನ್ ಗೀ ರೋಸ್ಟ್ ಮಾತ್ರ ನಿಜವಾಗ್ಲೂ ಎಷ್ಟು ಚೆನ್ನಾಗಿತ್ತು ಅಂದರೆ ನನಗೆ ಈಗಲೂ ಕೂಡ ತಿನ್ಬೇಕನ್ನಿಸ್ತಾ ಇದೆ ಅಷ್ಟೊಂದು ಸೊಗಸಾಗಿ ಬಂದಿತ್ತು ಇನ್ನು ಅಮ್ಮ ತಲೆಕಾಲು ಸಾಂಬಾರು ಮಾಡಿದ್ರಂತೆ ಅದನ್ನು ಕೂಡ ನನ್ನ ತಮ್ಮನ ಕೈಲಿ ಕೊಟ್ಟು ಕಳಿಸಿದ್ರು ಅದನ್ನು ತೊಗೊಂಡು ಬಂದಿದ್ದ ನಾನು ಬರಲ್ಲ ನೀನು ಬರಬೇಡ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡ್ಬಿಡ್ತಾನೆ ಇನ್ನು ಇವತ್ತು ನಾನು ಮತ್ತು ನನ್ನ ತಮ್ಮ ಜಗಳ ಮಾಡ್ಕೊಂಡ್ಬಿಟ್ಟಿದ್ದು ಜಗಳ ಅಂದರೆ ಬೆಳಗ್ಗೆ ಒಂದು ಹನ್ನೊಂದು ಹನ್ನೊಂದುವರೆನಂಗೆ ಫೋನ್ ಮಾಡಿದ್ದ ಇವತ್ತು ಕಾಲು ತರಿಸಿದ್ದೀನಿ ಇಲ್ಲಿಗೆ ಬನ್ನಿ ಊಟ ಮಾಡ್ಕೊಂಡು ಹೋಗಿವರಂತೆ ಬಾವುನ್ಗೂ ಇಷ್ಟ ಅಲ್ವಾ ಅಂತ ಹೇಳಿ ನಾನು ನಮ್ಮ ಮನೇಲೇ ಮಟನ್ ತಂದಿದ್ದೀವಿ ನಾನು ಬರೋಲ್ಲ ನೀನೇ ಬಾ ಅಂತ ಹೇಳಿದೆ ಅವನು ಕೋಪ ಮಾಡ್ಕೊಂಡ್ಬಿಟ್ಟು ನೀನು ಬರಬೇಡ ಬಿಡು ಆಯಿತು ಇನ್ಮೇಲೆ ನಾನು ಬರಲ್ಲ ಹಿಂಗೆ ಇರು ಅಂತೆಲ್ಲ ಹೇಳಿ ಫೋನ್ ಕಟ್ ಮಾಡಿಬಿಟ್ಟ ನನಗೆ ಅವಾಗ ಕೋಪ ಬಂತು ಅಡುಗೆ ಮಾಡಿಬಿಟ್ಟು ಸುಮ್ಮನಾಗ್ಬಿಟ್ಟಿದೆ ಎಲ್ಲ ಆದಮೇಲೆ ನನಗೆ ಬೇಜಾರಾಗಿ ಅಳು ಬರೋಕೆ ಶುರುವಾಯಿತು ಅಡುಗೆ ಎಲ್ಲ ಆದಮೇಲೆ ಬರೀ ಹತ್ಕೊಂಡು ಕೂತಿದ್ದೀನಿ ಇವತ್ತು ಅಯ್ಯೋ ಹಂಗೆ ಅನ್ಬಿಟ್ನಲ್ಲ ನಾನು ಹಂಗೆ ಅನ್ಬಿಟ್ನಲ್ಲ ಅಂತೆಲ್ಲ ಹೇಳ್ಬಿಟ್ಟು ನಾನು ಹತ್ಕೊಂಡು ಕೂತಿದ್ನಲ್ಲ ನನ್ನ ಹಸ್ಬೆಂಡ್ ಕೂಡ ಊಟಕ್ಕೆ ಬಂದರು ಅವರು ಯಾಕೆ ಹಳ್ತಿದ್ಯಾಂತೆಲ್ಲ ಕೇಳಿದಾಗ ಹಿಂಗೆ ಹೇಳಿದಾಗ ಅವರು ಫೋನ್ ಮಾಡಿದ್ರು ಅವ್ನಿಗೆ ಅಳ್ತಾ ಇದ್ದಾಳೆ ನಿಮ್ಮ ಅಕ್ಕ ಅಂತೇಳಿ ನನ್ನ ತಮ್ಮನಿಗೆ ಹೆಂಗೆ ಅಂದರೆ ಆ ಜಗಳ ಏನೋ ಮಾಡ್ಬಿಡ್ತಾನೆ ಹೇಳೋದು ಹೇಳ್ಬಿಡ್ತಾನೆ ನಾನು ಏನಾದರೂ ಸ್ವಲ್ಪ ಹತ್ರ ಅವನು ತಡ್ಕೊಳೋದಿಲ್ಲ ಬಂದ್ಬಿಡ್ತಾನೆ ಹಂಗೆ ಸಾಂಬಾರನ್ನೆಲ್ಲ ತಗೊಂಡು ನನಗೊಂದು ಸ್ವಲ್ಪ ಐಸ್ನ ತಗೊಂಡು ಮನೆಗೆ ಬಂದಿದ್ದ ಅದರಲ್ಲೂ ನಾನು ಮತ್ತೆ ಬೈತಾ ಇದ್ದೆ ನಾನು ಐಸ್ ಅಂತ ಗೊತ್ತಿದ್ದೆ ನೀನು ಐಸ್ ತೊಗೊಂಡು ಬಂದಿದ್ಯಾ ಅಂತ ಹೇಳಿ ನಮ್ಮದು ಯಾವಾಗಲೂ ಇಷ್ಟೇ ಜಗಳ ನಾನೇ ಸ್ವಲ್ಪ ಜೋರು ಮಾಡಿಬಿಡ್ತೀನಿ ನನ್ನಾದರೂ ಜೋರು ಮಾಡಿದ್ರು ನೀನು ಬೇಜಾರು ಮಾಡ್ಕೊಳಲ್ಲ ನಾನೇನಾದರೂ ಹತ್ರ ನನ್ನ ಹಸ್ಬೆಂಡ್ ಇರ್ಬೋದು ನನ್ನ ತಮ್ಮ ಇರ್ಬೋದು ಇಬ್ರಿಗೂ ಬೇಜಾರಾಗಿ ಹೋಗ್ಬಿಡುತ್ತೆ ಹಂಗಾಗಿ ಇಬ್ರು ಸಮಾಧಾನ ಮಾಡೋಕ್ಕೆ ಶುರು ಮಾಡ್ಕೊಳ್ತಾರೆ ನಾನು ಈ ವಿಷಯದಲ್ಲಿ ತುಂಬಾ ಲಕ್ಕಿ ಅಂತಲೇ ಹೇಳ್ಬೋದು ಮಾಡಿದ್ದೀನಿ ಉಪ್ಪಲ್ಲ <laughs> <laughs> ಟೇಸ್ಟ್ ನೋಡ್ದೆ ಹಿಂಗ್ ಮಾಡ್ತೀಯಾ ಅದಕ್ಕೆ ಖುಷಿ ಕೊಡ್ಬೇಕು ಉಪ್ಪು ಜಾಸ್ತಿ ಆಗೈತೆ ಅನ್ನ ಕರೆಕ್ಟ್ ಆಗೈತೆ ಮಸಾಲೆ ಲೈಟ್ ಆಗಿ ಉಪ್ಪ ಅನ್ನ ಸಪ್ಪೆ ಇರ್ತದಲ್ಲ ಕಲ್ಸ್ಕೊಂಡ್ರೆ ಸರಿತದೆ ಕರೆಕ್ಟ್ ಆಗೈತೆ ಜಾಸ್ತಿ ಏನು ಉಪ್ಪು ಆಗಿಲ್ಲ ಒಂದೇ ಒಂದು ಒಂದೇ ಒಂದು ಚುಟ್ಕೆ ಜಾಸ್ತಿ ಅಷ್ಟೇ ಇಷ್ಟ ಆಯ್ತಾ ನಿಜ ಹ್ಮ್ ಏನ್ ಕೊಟ್ರು ತಿನ್ಕೊಂಡ್ ಹೋಯ್ತೀಯ ಇಷ್ಟ ಇಷ್ಟ ಆಯ್ತು ಇಲ್ಲ ಏನು ಇಲ್ಲ ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿ ತಕ ಚೆನ್ನಾಗಿ ತಕ ಅಂತ ತಿನ್ಬಿಡ್ತೀಯ ಅಳಿತಾವಳಮ್ಮ ಊಟ ಮಾಡ್ದಂಗ ಹೋಯ್ತೀನಿ ಅಂತ ಹ್ಮ್ ಊಟ ಮಾಡ್ದಂಗ ಹೋಯ್ತೀನಿ ಅಂತ ಅಳಿತಾವಳೆ ಅವನೇ ಹೇಳ್ದ ಕಣಮ್ಮ ನಾನ್ ನಿಮ್ ಮನೆಗ್ ಬರಲ್ಲ ನೀವ್ ನಮ್ ಮನೆಗ್ ಬರ್ಬೇಡ ಅಂದ್ರೆ ನಾಳೆಲ್ಲ ನಾಳೆ ಎಲ್ಲ ಬಟ್ಟೆ ಒಗ್ದು ಎಲ್ಲ ಒರ್ಸ್ಬೋದು ಅಷ್ಟತ್ತು ನಾನೆಂತ ಅಳ್ಸಿದು ನಾನೇ ಅಳ್ಸಿದು ಅಂತ ಸಮಾಧಾನ ಆಮೇಲೆ ಇವರಿಬ್ರು ಕಿತ್ತಾಳ್ಕೊಂಡು ನಾವ್ ಬಂದಿಲ್ವಾ ಅದಾಡ್ಬೇಕು ಹಾ ಅನ್ಗೂ ಬೈದೆ ಅವ್ಳಿಗೂ ಬೈದೆ ಹ ಇಬ್ರಿಗೂ ನಾನು ತಟ್ಟೆ ಕೊಟ್ಟಿದ್ದೀನಿ ತಿಂತಾವ್ರೆ ಹ ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಸುಮ್ಮನೆ ಕೂತ್ಕೊಂಡು ಮಾತಾಡ್ಕೊಂಡು ಕೂತಿದ್ದು ಅದಾದಮೇಲೆ ಅವನು ಕೂಡ ಹೊರಟ ನಾನು ಮನೆ ಕ್ಲೀನಿಂಗ್ ಮಾಡ್ಕೊಳ್ಬೇಕಿತ್ತಲ್ಲ ಪಾತ್ರೆ ಎಲ್ಲ ವಾಶ್ ಮಾಡೋದು ಅದನ್ನೆಲ್ಲ ತೊಳ್ಕೊಳ್ತಾ ಇದ್ದೆ ನನ್ನ ಹಸ್ಬೆಂಡ್ ಇರಲಿಲ್ಲ ಅಲ್ಲ ಇವರೆಲ್ಲೋದ್ರು ಅಂತ ನೋಡಿದ್ರೆ ಇವರು ಈ ಥರ ಟೆರೆಸ್ ಮೇಲೆ ಬಂದು ಗಾಳಿ ಪಟ ಆರಿಸ್ತಾ ಇದ್ದಾರೆ ಅವ್ರಿಗೆ ಈ ಥರ ಗಾಳಿ ಪಟ ಆರಿಸೋದು ಅಂದರೆ ಎಷ್ಟು ಇಷ್ಟ ಅಂದರೆ ತುಂಬಾ ಇಷ್ಟ ಅದಲ್ಲದೆ ಇವತ್ತು ಮಧ್ಯಾಹ್ನ ಅಷ್ಟರಲ್ಲಿ ಅವ್ರ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಟ್ರಲ್ಲ ಇನ್ನು ಟೈಮ್ ಇತ್ತಲ್ಲ ಹಾಗೆ ಗಾಳಿನೂ ಕೂಡ ಚೆನ್ನಾಗಿ ಬರ್ತಿತ್ತಲ್ಲ ಹಾಗಾಗಿ ಗಾಳಿಪಟ ಆ ಹಾರಿಸ್ತಾ ಇದ್ದಾರೆ ಅವ್ರು ಚಿಕ್ಕವರು ಇರುವಾಗ ಅವರು ಮತ್ತು ಅಣ್ಣ ಯಾವಾಗ್ಲೂ ಈ ಥರ ಗಾಳಿಪಟ ಆರಿಸೋರಂತೆ ಸ್ಕೂಲಿಂದ ಬಂದ ತಕ್ಷಣ ಗಾಳಿಪಟ ಇಟ್ಕೊಂಡು ಹೋಗ್ಬಿಡೋರಂತೆ ಯಾವಾಗ್ಲೂ ಗಾಳಿಪಟ ಆರಿಸ್ತಾನೆ ಇದ್ದೋ ನಮಗೂ ಮತ್ತೆ ನನ್ನ ಅಣ್ಣಂಗೂ ಈ ಥರ ಗಾಳಿಪಟ ಆರಿಸೋದಂದ್ರೆ ತುಂಬಾ ಇಷ್ಟ ಅಂತ ಎಲ್ಲ ಮಾತಾಡ್ತಾ ಇದ್ರು ಪಾಪ ಅವರು ಅವ್ರ ಅಣ್ಣನ ತುಂಬಾ ಮಿಸ್ ಮಾಡ್ಕೊಳ್ತಾರೆ ಎಲ್ಲ ವಿಷಯದಲ್ಲೂ ಅಷ್ಟೇ ನಮ್ಮಣ್ಣ ಇರಬೇಕಿತ್ತು ಹಂಗೆ ಹಿಂಗೆ ಅಂತ ಹೇಳ್ತಾನೆ ಇರ್ತಾರೆ ಅದನ್ನೇ ಇವತ್ತು ಮಾತಾಡ್ತಾ ಇದ್ದು ಗಾಳಿಪಟ ಆರಿಸ್ತಾ ಇದ್ರಲ್ಲ ನಾನು ನಮ್ಮ ಅಣ್ಣ ಈ ಥರ ಆರಿಸ್ಕೊಂಡಿರ್ತಾ ಇದ್ದೆ ಎಷ್ಟು ಚೆನ್ನಾಗಿರ್ತಿತ್ತು ಅವಾಗೆಲ್ಲ ಅಂತ ಹೇಳಿ ಮಾತಾಡ್ತಾ ಇದ್ರು ಪಾಪ ಅಣ್ಣನ ತುಂಬಾ ಮಿಸ್ ಮಾಡ್ಕೊಳ್ತಾರೆ ಯಾವಾಗ್ಲೂ ಇನ್ನು ನಾನು ಬಂದಿದ್ನಲ್ಲ ನೀನು ಬಾ ಒಂದ್ಸಲ ಆರಿಸು ಎಷ್ಟು ಚೆನ್ನಾಗಿರುತ್ತೆ ಇಲ್ಲ ಅಂತ ಎಲ್ಲ ಹೇಳ್ತಾ ಇದ್ರು ನನಗೆ ನಿಜವಾಗ್ಲೂನು ಈ ತರ ಗಾಳಿಪಟ ಆರಿಸೋದಿರ್ಬೋದು ಅಥವಾ ಬೇರೆ ಯಾವುದೇ ತರ ಆಕ್ಟಿವಿಟಿಲಿ ನಾನು ಇಲ್ಲ ಅದು ಅಷ್ಟೊಂದು ಬರೋದು ಇಲ್ಲ ಕೂಡ ನಾನು ಚಿಕ್ಕವಳಿರುವಾಗಿಂದೂನು ನಾನಾಯಿತು ನನ್ನ ಕೆಲಸ ಆಯಿತು ನಾನು ಓದಾಯಿತು ಅದೇ ತರ ಇದ್ದೆ ನಾನು ಈ ತರ ಆಟ ಆಡೋದಿರ್ಬೋದು ಅಥವಾ ಹೊರಗಡೆ ಬೆರೆಯೋದಿರ್ಬೋದು ಅದೆಲ್ಲ ತೀರಾ ಕಡಿಮೆ ನಾನು ಇನ್ನು ನನಗೆ ಕೊಟ್ರಲ್ಲ ಗಾಳಿಪಟ ಆರ್ಸು ನೋಡು ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ನೋಡಿದ್ರೆ ಪಕ್ಕದ ಬಿಲ್ಡಿಂಗ್ ಬಿಟ್ಬಿಟ್ಟೆ ಒಂದೇ ಸೆಕೆಂಡ್ ಆ ಕಡೆ ಬಿಲ್ಡಿಂಗ್ ಹೋಗ್ಬಿಡ್ತು ಅದು ಹಿಂಗೇ ಇಟ್ಕೊಳ ಮತ್ತೆ ಬೇರೆ ಬಿಲ್ಡಿಂಗ್ ಬೇಡ 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 ಕಲ್ಸ್ಬಿಡ್ತೇನೆ ಹಬ್ಬ ಎಲ್ಲ ಆದಮೇಲೆ ನಾವ್ ವಿಶ್ ಮಾಡ್ತಾ ಇದೀವಿ ಎಲ್ಲಾರ್ಗು ಹ್ಯಾಪಿ ಯುಗಾದಿ ವಿಶ್ ಮಾಡಬೇಕು ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಮೇನ್ ಆಗಿ ಹೇಳ್ಬೇಕಂದ್ರೆ ಯುಗಾದಿ ಅಂದ್ರೆ ನಮಗೆ ಹೊಸ ವರ್ಷ ಅಲ್ವಾ ಸೊ ಎಲ್ಲಾರ್ ಲೈಫ್ ಅಲ್ಲೂ ಸುಖ ಶಾಂತಿ ನೆಮ್ಮದಿ ಕೊಡ್ಲಿದ್ದೇವರು ಎಲ್ಲಾರ್ಗು ಒಳ್ಳೇದ್ ಮಾಡ್ಲಿ ಹ್ಯಾಪಿ ಯುಗಾದಿ ನಮ್ಮ ಯುಗಾದಿ ಹಬ್ಬ ಇಷ್ಟೇ ಈ ಥರ ಇತ್ತು ನಮ್ಮನೆ ಹಬ್ಬ ನೀವೆಲ್ಲ ಯಾವ ಥರ ಸೆಲೆಬ್ರೇಟ್ ಮಾಡಿದ್ರಿ ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಿ ಆ ಇವತ್ತಿನ ವ್ಲಾಗ್ನೂ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್